ಸಾಕ್ಷಿ ಕೈಯಲ್ಲಿದ್ರೆ ನಮ್ಮದೇ ಆಟ ಅಂತ ಇದೀಗ ನಲಪಾಡ್ ಗೆಳೆಯ ಹೇಳೋ ಮುಖಾಂತರವಾಗಿ ಮತ್ತೊಂದು ಆಟವನ್ನ ಶುರು ಮಾಡಿಕೊಂಡಿದ್ದಾನೆ. ನಲಪಾಡ್ ವಿಚಾರ ಎಲ್ರಿಗೂ ಗೊತ್ತಿರೋದೇ, ಇತ್ತೀಚೆಗೆ ವಿದ್ವತ್ ಮೇಲೆ ಹಲ್ಲೆ ಮಾಡಿ ಸಾಕಷ್ಟು ಸುದ್ದಿಯಾಗಿದ್ರು. ಇದೀಗ ನಲಪಾಡ್ ಗೆಳೆಯನ ಆಟ ಶುರುವಾಗಿದೆ. ಸಾಕ್ಷಿ ಕೈಯಲ್ಲಿದ್ರೆ ನಮ್ಮದೇ ಆಟ ಅಂತ ಆ ಗೆಳೆಯ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಆ ಗೆಳೆಯ ಯಾರು, ಯಾವ ರೀತಿ ಸಾಕ್ಷಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ? ನಲಪಾಡ್ ಗೆಳೆಯನ ಆಟವನ್ನ ಕೇಳಿದ್ರೆ ನೀವು ಒಂದು ಕ್ಷಣ ಬೆಚ್ಚಿ ಬೀಳ್ತೀರಾ. ಹಾಗಾದ್ರೆ ಯಾರ ಗೆಳೆಯ, ಅಂತ ಕೆಲಸವನ್ನ ಆತ ಏನ್ ಮಾಡಿದ್ದಾನೆ? ಅವನು ಬೇರೆ ಯಾರು ಅಲ್ಲ, ಟೆಕ್ಕಿ ಕೃಷ್ಣ ಅಲಿಯಾಸ್ ಕೃಷ್ಣ. ಈತನೇ ನಲಪಾಡ್ ಗೆಳೆಯ, ಈತನೀಗ ಆಟವನ್ನ ಶುರು ಮಾಡ್ಕೊಂಡಿರೋದು. ಫೇಸ್ಬುಕ್ ಹಾಗೇನೆ ವಾಟ್ಸ್ಆಪ್ ನಲ್ಲಿ ಈ ಗೆಳೆಯ ಆಟವನ್ನ ಆಡ್ತಾ ಇದ್ದಾನೆ. ಕೋರ್ಟ್ ಬೇಲ್ ಕಂಡೀಷನ್ಗೆ ಕ್ಯಾರೆ ಅಂತ ಇಲ್ಲ ಈ ಟೆಕ್ಕಿ ಕೃಷ್ಣ ಅಲಿಯಾಸ್ ಕೃಷ್ಣ. ಪೊಲೀಸರು ಕಾಲ್ ಕೂಡ ಮಾಡ್ತಿದ್ದಾರೆ, ಆದ್ರೂ ಕೂಡ ಈತ ಪೊಲೀಸರ ಕಾಲ್ ಅನ್ನು ಕೂಡ ಪಿಕ್ ಮಾಡ್ತಾ ಇಲ್ಲ. ಕೃಷ್ಣನಿಂದ ವಾಟ್ಸ್ಆಪ್ ಅಲ್ಲೇ ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಿದ್ದಾನೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ರಾಜಿಗ್ ಬನ್ನಿ ಅಂತ ಗದರಿಸಿ ಕರೆಸ್ತಾ ಇದ್ದಾನಂತೆ ಈ ಮಹಾನ್ ಕೃಷ್ಣ. ಈತ ತನಿಖೆಗೂ ಕೂಡ ಸಹಕಾರವನ್ನ ಈತ ಕೊಡ್ತಾ ಇಲ್ಲ ಅಂತ ಪೊಲೀಸ್ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಸಾಕ್ಷಿಗಳಿಗೆ ಬೆದರಿಕೆ ಹಾಕಿರೋ ಹಿನ್ನೆಲೆಯಲ್ಲಿ ಸಿಸಿಬಿ ಈ ಕೇಸ್ ನಲ್ಲಿ ಎಂಟ್ರಿ ಆಗ್ತಾ ಇದೆ. ಕೃಷ್ಣನ ವಿರುದ್ಧ ಕೇಸ್ ಅನ್ನ ಈಗ ಆಲ್ರೆಡಿ ಸಿಸಿಬಿ ಅಧಿಕಾರಿಗಳು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಕೃಷ್ಣನ ಬೇಲ್ ಕ್ಯಾನ್ಸಲ್ ಮಾಡೋಕೂ ಕೂಡ ಸಿಸಿಬಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಏನೋ ಕೃಷ್ಣನ ಮೇಲೆ ನಲಪಾಡ್ಗೆ ಸಾಥ್ ಕೊಟ್ಟಿರುವಂತ ಆರೋಪ ಇದೆ. ಹಾಗಾಗಿ ಬೇಲ್ ಕ್ಯಾನ್ಸಲ್ಗೆ ಸಿಸಿಬಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ತನಿಖೆ ಕರೆದ್ರು ಕೂಡ ಆತ ಅಲ್ಲಿ ಸಹಕಾರವನ್ನ ಕೊಡ್ತಾ ಇಲ್ಲ. ಕೃಷ್ಣ ಜೊತೆ ನಲಪಾಡ್ ಬೇಲ್ ಕೂಡ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇದೆ. ಇದಕ್ಕೆ ಬೇಕಾದಂತ ತಯಾರಿಗಳನ್ನ ಸಿಸಿಬಿ ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಮಂಜುನಾಥ್. ಮಂಜುನಾಥ್, ಯಾರೀ ಟೆಕ್ಕಿ ಕೃಷ್ಣ ಅಲಿಯಾಸ್ ಕೃಷ್ಣ? ಯಾವ ರೀತಿ ಪೊಲೀಸರಿಗೆ ಈತ ಸಹಕಾರ ಕೊಡ್ತಿಲ್ಲ ಅಂತ, ಏನೀತನ ಮಾಸ್ಟರ್ ಮೈಂಡ್ ಹಂಗಾದ್ರೆ? ಈ ಪ್ರಕರಣದ ಪ್ರಮುಖ ಆರೋಪಿಗಳಲ್ಲಿ ಈತ ಕೂಡ ಒಬ್ಬ. ಈ ಪ್ರಕರಣದಲ್ಲಿ ಏನಂದ್ರೆ ಕೊನೆಗೆ ಅಂದ್ರೆ ಎಲ್ಲರೂ ಆರೋಪಿಗಳು ಅರೆಸ್ಟ್ ಆದ್ರೂ ಕೂಡ ಕೊನೆಯಲ್ಲಿ ಬಂದು ಅರೆಸ್ಟ್ ಆದಂತವನು ಈ ಕೃಷ್ಣ. ಆದ್ರೆ ಬಹಳ ಟೆಕ್ಕಿ ಸ್ಯಾವಿ ಇವನು. ಎಲ್ಲವನ್ನು ಕೂಡ ಅಂದ್ರೆ ಕೃಷ್ಣ ಅಪಿಯರ್ ಆಗಿ ಅಂದ್ರೆ ನೇರವಾಗಿ ನ್ಯಾಯಾಲಯದ ಮುಂದೆ ಅಪಿಯರ್ ಆಗಿ ಬೇಲ್ ಪಡ್ಕೊಂಡು ಸಿಸಿಬಿ ಮುಂದೆ ಬರ್ತಾನೆ. ಬೇಲ್ ಅಲ್ಲಿ ಒಂದು ಕಂಡೀಷನ್ ಕೂಡ ಹಾಕಿರುತ್ತೆ ಕೋರ್ಟು, ನೀವು ಯಾವಾಗ ತನಿಖಾಧಿಕಾರಿ ಕರೆದ್ರು ಬರ್ಬೇಕು ಮತ್ತೆ ಕೇಳಿದಂತ ಅಂದ್ರೆ ತನಿಖೆಗೆ ಸಹಕಾರ ಕೊಡ್ಬೇಕು ಅಂತ ಎಲ್ಲ ಹೇಳುತ್ತೆ. ಬಟ್ ಅವತ್ತು ಹೋದವನು ಸಿಸಿಬಿ ಪೊಲೀಸರ ಮುಂದೆ ಹೋಗಿ ಪುನಃ ಹೋದಂತವನು ಇಲ್ಲಿವರೆಗೂ ಸಿಸಿಬಿ ಪೊಲೀಸರಿಗೆ ಸಿಗ್ತಾ ಇಲ್ಲ, ಮತ್ತೆ ಬಂದು ಸ್ಟೇಟ್ಮೆಂಟ್ ಮಾಡೋದು ಅಥವಾ ತನಿಖೆಗೆ ಸಹಕಾರವನ್ನು ಕೊಡ್ತಾ ಇಲ್ಲ ಅನ್ನೋಂಥದ್ದು ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಯಾರ್ಯಾರು ಸಾಕ್ಷಿಗಳಿದ್ದಾರೆ ಅವರಿಗೆ ವಾಟ್ಸಪ್ ಮುಖಾಂತರ ಅಂದ್ರೆ ರಾಜಿಗೆ ಬನ್ನಿ ಅನ್ನೋಂತ ರೀತಿಯಲ್ಲಿ ಕರೆದು ಬೆದರಿಕೆ ಆಗ್ತಾ ಇದ್ದಾನೆ ಅನ್ನೋಂತ ಕೂಡ ಮಾಹಿತಿ ಸಿಸಿಬಿ ಪೊಲೀಸರಿಗೆ ಇದೀಗ ಲಭ್ಯ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಆಲ್ರೆಡಿ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು NCR ಪ್ರಕರಣ ಕೂಡ ದಾಖಲಿಸಿದ್ದಾರೆ. ಈ ಎಲ್ಲವನ್ನು ಕೂಡ ಗಮನಕ್ಕೆ ತಂದು ಕೃಷ್ಣನ ಬೇಲ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅನ್ನೋ ಅಂತ ನಿಟ್ಟಿನಲ್ಲಿ ಸಿಸಿಬಿ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಶರ್ಮಿತಾ.